ದನ್ 100 ಅದನ್ನ ನಾವು ಮೇಂಟೈನ್ ಮಾಡೋದು ನಮಗೂ ಕಷ್ಟ ಆಗುತ್ತೆ. ಮನಿ ಇಸ್ ನಾಟ್ ದಿ ಮ್ಯಾಟರ್, ನಮಗೆ ಒಂದು ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಎರಡು ಮೇಂಟೈನ್ ಮಾಡಬೇಕಾಗಿರುತ್ತೆ. ಸೊ ನಿಮ್ಮ ಹೆಸರನ್ನ ಎನ್ರೋಲ್ ಮಾಡ್ಕೊಳ್ಳಿ, ಆಟೋಮೆಟಿಕಲಿ ಯು ಆರ್ ಎಲಿಜಿಬಲ್ ಫಾರ್ ದಟ್. ದೆನ್ ಡೆಫಿನೆಟ್ಲಿ ನಿಮ್ಮ ಲೈಫ್ ಅಲ್ಲಿ ಏನೋ ಒಂದು ಶೈನಿಂಗ್ ದ ಲೈಟ್ ಬರುತ್ತೆ. ಒಳ್ಳೆದಾಗಿ ಕಾಲರ್ ನೀಲಾಂಬಿಕಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ನೀಲಾಂಬಿಕಾ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆ ಹುಟ್ಟಿದ ದಿನಾಂಕ ಹೇಳಿ. 19 ಜನವರಿ 1978. ಸಮಯ ರಾತ್ರಿ 2:30. ರಾತ್ರಿ 19 ಬೆಳಗ್ಗಿನ ಜಾವ. ಹೌದು ಹೌದು. ಯಾವ ವಿಚಾರದ ಬಗ್ಗೆ ಕೇಳ್ತಿದ್ದೀರಾ? ಜೀವನ ಕುಟುಂಬಕ್ಕೋಸ್ಕರ ಜೀವ ತೆಯ್ತಾರೆ ಅಂತ ಹೇಳ್ತಾರಲ್ವ, ಕುಟುಂಬ ನಂದು ಕುಟುಂಬಕ್ಕೋಸ್ಕರ ಏನಾದ್ರೂ ಮಾಡಲೇಬೇಕು ಅಂತ ಮನಸ್ಸಿತ್ತು ಇಟ್ಕೊಂಡು ಜೀವ ತೆಗೆದ್ಬಿಟ್ರು ಅಮ್ಮ ಅಂತ ಹೇಳ್ತಾರಲ್ವ, ಆ ರೀತಿಯಾದಂತ ಆದ್ರೆ ನೋವು ಅನ್ನೋದು ಯಾವಾಗಲೂ ಅವರು ಹೃದಯದಲ್ಲಿ ಪಿಂಚ್ ಮಾಡ್ತಾನೆ ಇರುತ್ತೆ. ಅಮ್ಮ ಏನ್ ಕೇಳ್ಬೇಕಾಯ್ತಮ್ಮ? ಅದೇ ನನಗ್ ಯಾವಾಗ ಬೆಲೆ ಬರುತ್ತೆ, ಏನಾದ್ರೂ ಮಾಡಿ ಯಾವ್ದಕ್ಕೂ ಬೆಲೆ ಇಲ್ಲ. ಈ ಜಾತಕದ ವೈಶಿಷ್ಟ್ಯತೆ ಹಾಗಮ್ಮ, ಈ ಜಾತಕನ್ನೇ ನಾನು ಹೇಳ್ತೇನಲ್ಲ, ವಿಶಿಷ್ಟವಾದಂತ ಜಾತಕ ಇದು ಬಿಡಿ. ನಾನು ನೋಡ್ತೀನಿ ಎಷ್ಟು ಜಾತಕಗಳು ನೋಡ್ತೀನಿ, ಬಟ್ ಈ ಜಾತಕ ಇದೆಲ್ಲ ವಿಶಿಷ್ಟವಾದಂತ ಜಾತಕ. ನೀವು ಹೇಳಿದ್ರಿ ಹರಾಸ್ಮೆಂಟ್ ಇರುತ್ತೆ ಅಂತ. ಸಹಿಸ್ಕೊಂಡಿದ್ದೀನಿ. ಹೌದು, ನಾನು ಅಷ್ಟೊಂದು ಪಾಪಗಳನ್ನ ಮಾಡಿಬಿಟ್ಟಿದ್ದೀನ. ಪ್ರತಿಯೊಬ್ಬರಿಗೂ ನೀವು ಅಂದ್ರೆ ಏನಂತ ಚೆನ್ನಾಗಿ ಗೊತ್ತು, ಚೆನ್ನಾಗಿ ಗೊತ್ತು. ಅಮ್ಮ ಅಂದ್ರೆ ಏನು ಗೊತ್ತು, ನಮ್ಮ ಮನೆಯವರು ಅಂದ್ರೆ ಅಂದ್ರೆ ಶ್ರೀಮತಿಯವರು ಅಂದ್ರೆ ಏನು ಗೊತ್ತು, ಅವರು ಎಲ್ಲರಿಗೂ ಗೊತ್ತಿದೆ. ಆದ್ರೂ ನಿಮ್ಮ ಒಂದು ಮೃದುತ್ವವನ್ನ ಅವರು ಬಳಸ್ಕೊಳ್ಳುವಂತ ರೀತಿ ಇದೆಯಲ್ಲ, ಅದು ಕಣ್ಣನ್ನು
ಸುಂದರವಾದಂತ ವಿಚಾರ ನಿಜ ಹೇಳ್ಬೇಕು ಅಂದ್ರೆ ಬಹಳ ವಿಶಿಷ್ಟ ಜಾತಕ ವಿಶೇಷವಾಗಿ ಮಾನಸಿಕ ನೆಮ್ಮದಿ ಬಹಳ ಮುಖ್ಯವಾಗಿ ಬೇಕನ್ಸುತ್ತೆ ಈ ಒಂದು ಜಾತಕಕ್ಕೆ. ಯಾಕಂದ್ರೆ ನಾನು ಇನ್ನು ಸ್ವಲ್ಪ ಹೊತ್ತು ಹೇಳ್ತಾ ಇದ್ದೀನಿ ಏನು ಇವ್ರ ಜಾತಕ ಯಾವ ರೀತಿಯಲ್ಲಿ ಹೊಂದಾಣಿಕೆ ಆಗೋದನ್ನ ಹೇಳ್ತಿದ್ದೀನಿ. ಈಗ ನಡೆಯುವಂತ ಗುರುದೃಷ್ಟಿ ನಡೀತಾ ಇದೆ ಅಮ್ಮ ವಿಶಿಷ್ಟವಾದಂತ ಒಂದು ಪರಿಹಾರ ಹೇಳ್ತೀನಿ. ಇದನ್ನ ನೀವು ನಾಳೆ ಗುರುವಾರದಿಂದ ಪ್ರಾರಂಭ ಮಾಡ್ಕೊಳ್ಳಿ. ನಿಮ್ ಲೈಫ್ ಅಲ್ಲಿ ಹ್ಯಾಪಿನೆಸ್ ಕಾಣದಿದ್ರೆ ಬಂದು ನನ್ನ ಕುತ್ಕೊಂಡಿದ್ರೆ ಕೇಳಿ, ನೀವು ಹೇಳಿದ್ರೆ ಮಾಡಿದ್ರೆ ಯಾಕಾಗ್ಲಿಲ್ಲ ಅಂತ ಕೇಳುವಂತ ಒಂದು ಅಧಿಕಾರ ಕೊಡ್ತಾ ಇದ್ದೆ. ಒಂದು ಸಾಯಿನಾಥನ ಮೂರ್ತಿಯನ್ನ ಈ ಸೋಮವಾರದಿಂದ ಬುಧವಾರದೊಳಗಡೆನೆ ಪರ್ಚೇಸ್ ಮಾಡಿ ಮಾರ್ಕೆಟ್ ಇಂದ. ಎನಿಥಿಂಗ್ ಎನಿ ಮೆಟಲ್ ದೇವರು ಪ್ಲಾಸ್ಟಿಕ್ ಬೇಡ, ಪ್ಲಾಸ್ಟಿಕ್ ಒಂದು ಬೇಡ. ಸಾಧ್ಯವಾದಷ್ಟು ಒಂದು ಯಾವ್ದಾದ್ರು ಮೆಟಲ್ ಆಗಿದ್ರೆ ಬೆಟರ್, ಇಲ್ಲ ಅಂತಂದ್ರೆ ಕಲ್ಲಿಂದ ಆದ್ರೆ ಇನ್ನೂ ಉತ್ತಮ. ಕನಿಷ್ಠ ಒಂದು ಒಂದೂವರೆ ಅಡಿ ಇರಲಿ, ಕಡಿಮೆ ಬೇಡ. ದೇವರ ಕೋಣೆಯಲ್ಲಿ ಇಡಬೇಡಿ. ಪವಿತ್ರವಾದಂತ ಸ್ಥಳ ಅಂತಂದ್ರೆ ಒಂದು ಈಶಾನ್ಯ ಭಾಗ ಅಥವಾ ಹಾಲಲ್ಲಿ ಎಲ್ಲೋ ಒಂದು ಕಡೆ ಒಂದು ಟೇಬಲ್ ಹಾಕಿ ಅದನ್ನ ಇಟ್ಬಿಟ್ಟು ಆತನಿಗೆ ಹಾಕುವಂತ ಬಟ್ಟೆಗಳು ಮಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಗುರುವಾರದಿಂದ ಪ್ರಾರಂಭ ಮಾಡಿ ನಿಮ್ಮ ಜೀವನ. ಆತನಿಗೆ ಬೇಕಾದಂತ ಪೂಜೆ ಪುನಸ್ಕಾರಗಳು ಏನು ಇಲ್ದಿದ್ರು ಪರವಾಗಿಲ್ಲ. ಒಂದು ಆಹಾರ ಆಗ್ಬಿಟ್ಟು ಆತನಿಗೆ ಸ್ವಲ್ಪ ಗಂಧ ಲೇಪನ ಮಾಡಿ ಹೂವನ್ನ ಅಲ್ಲಿ ಇಟ್ಬಿಟ್ಟು ಒಂದು 15 ನಿಮಿಷ ಆತನ ಎದುರುಗಡೆ ಧ್ಯಾನ ಮಾಡ್ಕೊಳ್ಳಿ. ಕೇಳೋದಿಷ್ಟೇ, ಯಾವ್ದು ಕಷ್ಟಗಳನ್ನು ನಾನು ಸುಖ ಕೊಡುವಂತ ನಿಜವಾಗ್ಲೂ ಕೇಳ್ತಿಲ್ಲ. ನಮ್ಮ ಮನೆಯಲ್ಲಿ ನೆಮ್ಮದಿ ನೆಮ್ಮದಿ ಕೊಡೋದಷ್ಟೇ ಕೇಳ್ಕೊ. ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬನ್ನಿ ಮಾ ಜೀವನದಲ್ಲಿ. ಈ ಮಲ್ಲಿಗೆ ಹರಳಿದ್ರೆ ಹೇಗೆ ಸುವಾಸನೆ ಬೀರುತ್ತೆ ನೋಡು, ಅದೇ ಆ ರೀತಿಯಲ್ಲಿ ಇಡೀ ಕುಟುಂಬದಲ್ಲಿ ನಿಮ್ಮ ಇಂಪಾರ್ಟೆನ್ಸ್ ಏನಂತ ಗೊತ್ತಾಗುತ್ತೆ. ಪ್ರಯತ್ನ ಪಡ್ತಾ ಇದ್ದೀನಿ ನಾನು ತುಂಬ ಹೃದಯದಿಂದ ನಿಮಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಶ್ರೀ ವಾಸ್ತು ಶುಭಮಸ್ತು ಕಾರ್ಯಕ್ರಮ ಮುಂದುವರಿಯದ ಒಂದು ಚಿಕ್ಕ ವಿರಾಮದ ನಂತರ ಶ್ರೀ ವಾಸ್ತು ಶುಭಮಸ್ತು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರುಜಿ ವಿವಾಹದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರೆ, ವಿವಾಹದ ನಂತರ ಜೀವನ ಹೇಗಿರುತ್ತೆ ಮತ್ತೆ ವಿವಾಹದಲ್ಲಿ ಉಂಟಾಗುವಂತಹ ತೊಡಕುಗಳು, ಅದರಲ್ಲಿ ಪೂರ್ವ ಜನ್ಮದ ಕರ್ಮಗಳು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ
ನೋಡ್ತಾ ಇದ್ರೆ ಇನ್ನು ಸಿಗುವಂತಹ ಸಂಗಾತಿ ಹೇಗಿರ್ತಾರೆ ಗುರುಜಿ? ಬಹಳ ವಿಶೇಷ ನೋಡಿ ಪ್ರಶ್ನೆ. ನಾವು ಮುಂದಿನ ಜೀವನವನ್ನ ಈಗಲೇ ರೆಕ್ಟಿಫೈ ಮಾಡಿಕೊಳ್ಳಲಿಕ್ಕೆ ನಮಗೊಂದು ಕಾಲ ಅವಕಾಶ ಇದೆ. ಯಾವುದು ಮನುಷ್ಯಶಾಸ್ತ್ರ ಹೇಳಲ್ಲರಿ, ನಿಮ್ಗೆ ಇಂಥದ್ದೇ ಸಿಗ್ತಾನೆ ಅಂತಂದೇಳಿ. ಇಂಥವ್ರು ಸಿಗ್ತಾರೆ ಅನ್ನೋದನ್ನ ಕನಿಷ್ಠ 90% ಭಾಗಶಃ ಕ್ಯಾಲ್ಕುಲೇಟ್ ಮಾಡುವಂತ ಒಂದೇ ಒಂದು ಏನು ಜ್ಞಾನ ಭಂಡಾರ ಅಂದ್ರೆ ಜ್ಯೋತಿಷ್ಯ. ಇಲ್ಲಿ ಜಾತಕದಲ್ಲಿ ಸಪ್ತಮ ಭಾವ ಅಂತ ಇರುತ್ತೆ. ಆ ಸಪ್ತಮ ಭಾವದಲ್ಲಿ ಇರುವಂತ ಗ್ರಹ ಹೇಗಿರುತ್ತೋ ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬರೋದು ಅಂತೂ ಕನ್ಫರ್ಮ್. ಪ್ರಶ್ನೆ ಬರೋದು ಹೇಗೆ, ಯಾವ ರೀತಿಯಲ್ಲಿ ಬರ್ತಾರೆ? ಒಂದು ಎಕ್ಸಾಂಪಲ್ ಸ್ತ್ರೀ ಆಗಿರಲಿ ಪುರುಷನಾಗಿರಲಿ ಅವರ ಏಳನೇ ಭಾವ ಅಂತ ಹೇಳಿ, ಏಳನೇ ಭಾವ ಬಂದ್ರೆ ಕಳ್ಳತ್ರ ಭಾವ ದಾಂಪತ್ಯ ಭಾವ ಅಂತ ಹೇಳ್ತೀವಿ. ಆ ಒಂದು ಏಳನೇ ಭಾವಕ್ಕೆ ಶುಕ್ರ ಗ್ರಹ ಅಂತ ವಿಶಿಷ್ಟವಾದಂತ ಒಂದು ಪ್ಲಾನೆಟ್ ಇದೆ. ಶುಕ್ರ ಅಂದ್ರೆ ರೊಮ್ಯಾಂಟಿಕ್ ಅಂತ, ಗಂಡು ಅಂದ್ರೆ ಹುಡುಗ, ಅವನ ಜಾತಕದಲ್ಲಿ ಸಪ್ತಮ ಭಾವದಲ್ಲಿ ಸ್ತ್ರೀ ಇದ್ದಾಗ ಅಥವಾ ಹೆಣ್ಣಿನ ಜಾತಕದ ಸಪ್ತಮ ಭಾವದಲ್ಲಿ ಸ್ತ್ರೀ ಇದ್ದಾಗ ಏನಂದ್ರೆ ದಾಂಪತ್ಯ ಜೀವನ ಅನ್ನೋದು ಅತ್ಯಂತ ಸುಖಮಯವಾಗಿರುತ್ತೆ. ಇಡೀ ಜೀವನ ಪರ್ಯಂತ ಅವರ ಒಂದು ಜೀವನ ಹೇಗಿರುತ್ತಂದ್ರೆ ನೋಡಿ, ತುಂಬ ಸುಖ ಮತ್ತು ತುಂಬ ಜೀವನವನ್ನು ನೀಡುವಂತ ಒಂದು ವಿಶಿಷ್ಟ ಇದು ಶುಕ್ರಹಲ್ಲಿ ತಂದ್ರೆ ರೊಮ್ಯಾಂಟಿಕ್ ಪರ್ಸನಾಲಿಟಿ ಇವೆಲ್ಲ ಅಲ್ಲಿ ಬೈ ಬ್ಯಾಡ್ ಲೆಕ್ ಅಂತ ಒಂದಿರುತ್ತಲ್ಲ, ಇರಬಾರದು ಇದು ಇರಬಾರದು ಇತ್ತು ಅಂದ್ರೆ ಏನಾಗುತ್ತೆ, ಈ ಶುಕ್ರನಿಗೆ ರಾಹು ಗ್ರಹದ ದೃಷ್ಟಿ ಬಿದ್ದಾಗ ಅರ್ಥ ಏನಂದ್ರೆ ಶುಕ್ರ ಬಂತು, ಇಟ್ಸ್ ವೆರಿ ಬ್ಯೂಟಿಫುಲ್ ಪ್ಲಾನೆಟ್, ಅದು ಆಕಸ್ಮಿಕವಾಗಿ ರಾಹು ಆತನನ್ನು ದೃಷ್ಟಿಸಿದಾಗ ಶುಕ್ರ ಏನಾಗ್ತಾನೆ, ಹಿ ಇಸ್ ಪಾಯ್ಸನ್ಡ್ ಅಂತ ಹೇಳ್ತಾರೆ, ವಿಷಕಾರಿ ಆಗ್ತಾನೆ, ವಿಷಯುಕ್ತನಾಗ್ತಾನೆ. ಈ ತರ ಇದ್ದಾಗ ಯಾರ ಜಾತಕದ ಏಳನೇ ಭಾವದಲ್ಲಿ ಶುಕ್ರ ರಾಹು ಸಂಹಿತನಾಗಿರುತ್ತೋ ಅವರು ಮಾತ್ರ ಜೀವನದಲ್ಲಿ ಡೆಫಿನೆಟ್ಲಿ ಹೇಳ್ತೀನಿ ಸೆಕ್ಷುಯಲ್ ಅಸಲ್ಟ್ ಆಗದಂತ ಕನ್ಫರ್ಮ್, ಸೆಕ್ಷುಯಲ್ ಅಸಲ್ಟ್ ಆಗದಂತ ಕನ್ಫರ್ಮ್, ಲೈಂಗಿಕ ಹಿಂಸೆಗೆ ಒಳಪಟ್ಟಿರ್ತಾರೆ. ಯಾರಿಂದ? ಪತಿಯಿಂದನೇ ಅಥವಾ ಯಾರಿಂದ? ತನ್ನ ಹೆಂಡತಿಯಿಂದನೇ. ಇಷ್ಟೊಂದು
ಅಪೂರ್ವವಾದಂತಹ ವಿಚಾರ ಇದು. ಸೊ ಇದಕ್ಕೆ ಮಾಡಬೇಕಾದಂತಹ ಪರಿಹಾರಗಳೇನು ಸೆಕೆಂಡರಿ ತಿಳ್ಕೋಬೇಕಾಗಿದೆ. ಪರಿಹಾರ ಒಂದು ತಿಳ್ಕೋಬೇಕಾಗಿದ್ದು ಬಹಳ ಮುಖ್ಯ. ಇನ್ನೊಂದು ಹೇಳುತ್ತೆ ಏನು, ಆಕಸ್ಮಿಕವಾಗಿ ಸಪ್ತಮ ಭಾವದಲ್ಲಿ ಕುಜನಿದ್ರೆ ಕುಜದೋಷ ಅಂತ ಹೇಳ್ತಾರೆ. ಕುಜದೋಷ ಇದೆ ಸ್ತ್ರೀಯಾಗಿರಲಿ ಪುರುಷನ ಇಬ್ಬರಿಗೂ ಕುಜದೋಷನೇ ಈಕ್ವಲೆಂಟ್. ಈ ಕುಜದೋಷ ಇರುವಂತಹ ಪುರುಷನಿಗೆ ಅಥವಾ ಸ್ತ್ರೀಗೆ ಆ ಕುಜ ಗ್ರಹಕ್ಕೆ ಶನಿ ಗ್ರಹದ ದೃಷ್ಟಿ ಬಿದ್ದಾಗ ಅಂದ್ರೆ ಇರುತ್ತೆ ಶನಿಯ ಒಂದು ದೃಷ್ಟಿ ಏನು ಒಂದು ಮೂರು ಮತ್ತೆ ಏಳು ಹತ್ತು ಅಂತ ಒಂದು ದೃಷ್ಟಿಕೋನಗಳಿದ್ದಾವೆ. ಆ ಒಂದು ದೃಷ್ಟಿಕೋನಗಳೇನಾದ್ರೂ ಆ ಒಂದು ಕುಜಗ್ರಹ ಮೇಲೆ ಸಪ್ತಮದಲ್ಲಿ ಬಿದ್ದಾಗ ಗಂಡು ಹುಡುಗನಾಗಿದ್ರೆ ಅಂದ್ರೆ ಹೆಂಡತಿಗೆ ಏನ್ ಮಾಡ್ತಾನೆ ಅಂದ್ರೆ ಆ ಒಂದು ಹೆಂಡತಿಯ ಪ್ರಾಪರ್ಟಿಯನ್ನ ಡೋರಿ ಕೇಸಸ್ ಕೇಳಿದ್ರಲ್ವಾ ನೀವೆಲ್ಲ, ಅಥವಾ ಹೆಂಡತಿಗೆ ಸಂಬಂಧಪಟ್ಟಂತ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಆ ಹುಡುಗಿಯನ್ನು ಎಷ್ಟು ಹಿಂಸಿಸ್ತಾನೆ ಅವನು ಅಂದ್ರೆ ಆಸ್ತಿ ಹಣ ಬರೋವರೆಗೂ ಬಿಡಲ್ಲ ರೀ. ಜೊತೆಗೆ ಫಿಸಿಕಲ್ ಅಸಲ್ಟ್ ಅಂತ ದೈಹಿಕ ಮತ್ತು ಮಾನಸಿಕವಾಗಿ ಅವನ ದಬ್ಬಾಳಿಕೆಯನ್ನು ಮಾಡುವಂತ ಕ್ರಿಯೆ ಇರುತ್ತೆ. ಅಷ್ಟೊಂದು ಘೋರವಾದಂತ ಕ್ರಿಯೆ ಈ ಒಂದು ಕುಜನಿಗೆ ಶನಿಯ ದೃಷ್ಟಿ ಬಿದ್ದಾಗ ಕೊನೆಗೆ ಏನಾಗುತ್ತಂದ್ರೆ ಇಟ್ ಲೀಡ್ಸ್ ಟು ಡೈವರ್ಸ್ ಆಲ್ಸೋ ಲೀಡ್ಸ್ ಟು ಡೈವರ್ಸ್ ಆಗುತ್ತೆ ಅಂತ ಒಂದು ಪ್ರಶ್ನೆ. ಮತ್ತು ಇನ್ನೂ ಒಂದು ವಿಶಿಷ್ಟವಾದಂತ ಪ್ರಶ್ನೆ ಏನಂದ್ರೆ ನಿಮಗೆ ಹೆಣ್ಣು ಸಂತಾನಗಳೇ ಆಗ್ತಾ ಇದ್ದಾವೆ ಗಂಡು ಸಂತಾನ ಆಗ್ತಾ ಇಲ್ಲ, ಸೊ ನಾನು ನಿಮಗೆ ಡೈವರ್ಸ್ ಕೊಡ್ತೀನಿ ಅನ್ನೋ ಒಂದು ಮನೋವೃತ್ತಿ ಕೂಡ ನನ್ನಲ್ಲಿ ಬೆಳೆಯುತ್ತೆ. ಬಹಳ ಮುಖ್ಯ ಇದು. ನಾನು ಅದಕ್ಕೆ ಹೇಳ್ತಿರೋದು ಇಂಥ ಒಂದು ಸಪ್ತಮ ಭಾವ ಶುದ್ಧಿಯಾಗಿದ್ದರೆ ಮಾತ್ರ ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಎರಡನೇ ದಿನ ಏನ್ ಮಾಡಬೇಕು ನಾವು ಇದಕ್ಕೆ ಒಟ್ಟು ಪ್ರಿಕಾಷನರಿ ಮೆಥಡ್ಸ್ ಅಂತ ಇರುತ್ತೆ. ಜಾತಕ ತಗೊಳ್ತೀರಿ ಗಂಡು ಮತ್ತು ಹೆಣ್ಣಿನ ಜಾತಕ ತಗೊಳ್ತೀರಿ, ಹೋಗಿ ಎಲ್ಲ ಕೂತ್ಕೊಂಡು ಕೇಳ್ತೀರ ಅವ್ರಿಗೆ ಎಷ್ಟು ಜ್ಞಾನ ಇರುತ್ತೋ ಅಷ್ಟು ಹೇಳ್ತಾರೆ. ನೀವು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರಶ್ನೆ ಬರೋದು ಏನು ಗೊತ್ತಾ, ಎಕ್ಸ್ಪರ್ಟ್ಸ್ ಅಂದ್ರೆ ಏನು, ಅನುಭವರು ಪರಿಣಿತರು ಅಂದ್ರೆ ಏನು ಅರ್ಥ. ಅವರು ಕೇವಲ ಮೂವತ್ತಾರು ಗಣಕೂಟಗಳನ್ನು ಮಾತ್ರ ನೋಡಲ್ಲ, ನೋಡ್ಲು ಬಾರದು ಬರ್ರೆ. ಅದು ಒಂದು ಏನೋ ಒಂದು ಪಾಯಿಂಟ್ ಆಫ್ ವ್ಯೂ. ಅದು ವಿಶೇಷವಾಗಿ ನೋಡ್ಬೇಕಾಗಿರೋದು ಏನಂದ್ರೆ ಜಾತಕದಲ್ಲಿ ಸಪ್ತಮ ದೃಷ್ಟಿಕೋನ, ಪಂಚಮ ದೃಷ್ಟಿಕೋನ, ದಶಮ ದೃಷ್ಟಿಕೋನಗಳನ್ನ ಬಹಳ ನೋಡ್ಬೇಕು. ಅದ್ರ ಜೊತೆಗೆ ದಶಮಾಂಶ ಸಾರಿ ಸಪ್ತಮಾಂಶದಲ್ಲಿ ಕೂಡ ಯಾವ ರೀತಿಯ ಒಂದು ವಿಶಿಷ್ಟತೆ ಇದೆ
ಮತ್ತು ದಶಾಂಶಗಳಲ್ಲಿ ನವಾಂಶಗಳಲ್ಲಿ ಯಾವ ರೀತಿಯ ಸ್ತ್ರೀ ಮತ್ತು ಪುರುಷನ ಗುಣಗಳಿವೆ ಅಂತ ನೋಡಿ ಹೊಂದಾಣಿಕೆ ಮಾಡಬೇಕು. ಅದಾದ ಮೇಲೆ ನಕ್ಷತ್ರ ನಕ್ಷತ್ರ ಹೊಂದಾಣಿಕೆ ಮಾಡಬೇಕ್ರಿ, ಬಹಳ ಮುಖ್ಯ. ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳಿ ನಿಮಗೆ. ಈಗ ಮಹಾತ್ಮ ಯಾರೊಬ್ರು ಫೋನ್ ಮಾಡಿದ್ದೆ ನನಗೆ, ನೋಡಿದ ತಕ್ಷಣ ಹೀಗಾಗಿರುತ್ತೆ ಅನ್ನೋ ಪ್ರಶ್ನೆಗಳು ಹೇಳಿದೆ. ಕಾರಣ ಏನಂದ್ರೆ, ರೋಹಿಣಿ ಶ್ರವಣ ಹಸ್ತ ನಕ್ಷತ್ರದ ಏನಿದ್ದಾರಲ್ಲ ಇವರು, ಪೂರ್ವಾಷಾಢ ಭರಣಿ ನಕ್ಷತ್ರದವರು, ಇವರಲ್ಲಿ ಒಂದು ವಿಶೇಷತೆ. ರೋಹಿಣಿ ಹಸ್ತ ಶ್ರವಣ ನಕ್ಷತ್ರದವರು ತುಂಬಾ ಉತ್ತಮ ಮನಸ್ಸಿನ ವ್ಯಕ್ತಿಗಳು, ಯಾರಿಗೂ ಮೋಸ ದ್ರೋಹ ಮಾಡುವಂತ ಕ್ರಿಯೆ ಇರುವುದೇ ಇಲ್ಲ ಅವರಲ್ಲಿ. ಆದ್ರೆ ಮನಸ್ಸಿನಲ್ಲಿ ತುಂಬಾ ನೋವನ್ನು ಅನುಭವಿಸ್ತಾರೆ. ಯಥಾ ಪ್ರಕಾರವಾಗಿ ಪೂರ್ವಾಷಾಢ ಭರಣಿ ನಕ್ಷತ್ರದವರು ಏನಂದ್ರೆ, ಅವರು ಸೌಂದರ್ಯವತಿಯರಾಗಿರ್ತಾರೆ ಅಥವಾ ಸೌಂದರ್ಯ ಪುರುಷರಾಗಿರ್ತಾರೆ. ಅವರಿಗೆ ಅವರು ಸೌಂದರ್ಯನೇ ಅವರ ಒಂದು ಜೀವನಕ್ಕೆ ಮುಳುವಾಗಿರ್ತಾರೆ. ಇಂಥ ಒಂದು ನಕ್ಷತ್ರದವ್ರನ್ನ ನೀವು ತಗೊಂಡೋಗ್ಬಿಟ್ಟು ವಿಶೇಷವಾಗಿ ಕೃತಿಕ ಉತ್ತರ ಉತ್ತರಾಷಾಢ ನಕ್ಷತ್ರದವರಿಗೆ, ಮೃಗಶಿರ ಧನಿಷ್ಠ ಮತ್ತು ಚಿತ್ತ ನಕ್ಷತ್ರದವರಿಗೆ ಏನಾದರೂ ಮದುವೆ ಮಾಡಿಕೊಟ್ಟು ನೋಡಿ, ಕಾಲಕ್ರಮೇಣದಲ್ಲಿ ಈ ಹಸ್ತ ರೋಹಿಣಿ ಇವರಿಗೆಲ್ಲ ಹೇಳಿದ್ನಲ್ಲ ಪೂರ್ವಾಷಾಢ ಭರಣಿ ನಕ್ಷತ್ರದವರು, ಡೆಫಿನೆಟ್ಲಿ ಹೇಳ್ತೀನಿ, ಜೀವನ ಪರ್ಯಂತ ಕಣ್ಣೀರಿನಲ್ಲೇ ಕೈ ತುಳಿಬೇಕಾಗುತ್ತೆ. ಮಾನಸಿಕವಾಗಿ ನೋವು, ದೈಹಿಕವಾಗಿ ನೋವು, ಇಡೀ ಅವ್ರ ಕುಟುಂಬದಲ್ಲಿ ಅವರಿಗೆ ರೆಸ್ಪೆಕ್ಟ್ ಇಲ್ಲದೆ ಇರುವ ರೀತಿಯಲ್ಲಿ ಈ ಒಂದು ಯಾರು ವಿಶೇಷವಾದಂತ ಕೃತಿ ಉತ್ತರ ಉತ್ತರಾಷಾಢ ನಕ್ಷತ್ರದವರು, ಚಿತ್ತ ನಕ್ಷತ್ರದವರು ಅವ್ರನ್ನ ಆ ರೀತಿಯಲ್ಲಿ ಪೀಡಿಸ್ತಾ ಹೋಗ್ತಾರೆ. ಅದಕ್ಕಿಂತ ಅವ್ರನ್ನ ಅಂತ ನಕ್ಷತ್ರದವ್ರನ್ನ ಅಂತ ನಕ್ಷತ್ರದವರಿಗೆ ಕೊಡುವಾಗ ಕೊಡಲೇಬಾರದು. ನಿಜ ಸ್ಥಿತಿಯಲ್ಲಿ ಹೇಳಬೇಕಂದ್ರೆ ಒಂದು ಎರಡನೇದು ಹೇಗಿರಬೇಕು ಜಾತಕಗಳು, ಒಂದೇ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್. ರೋಹಿಣಿ ನಕ್ಷತ್ರ ಇದೆಲ್ಲ ಅತ್ಯಂತ ಮೃದುವಾದಂತ ಸೌಂದರ್ಯವಾದಂತ ವಿಶೇಷವಾದಂತ ನಕ್ಷತ್ರ ಇದು. ಈ ನಕ್ಷತ್ರದವರನ್ನ ಉತ್ತಮವಾದಂತ ಪುನರ್ವಸು ನಕ್ಷತ್ರದವರಿಗೆ ಕೊಟ್ಟು ನೋಡಿ, ಜಲತತ್ವ ಪೃಥ್ವಿತ್ವ ಕೂಡಿದಾಗ ಏನಾಗುತ್ತೆ ಗೊತ್ತಾ, ಇಡೀ ಜೀವನದಲ್ಲೆಲ್ಲ ಸ್ಟಾರ್ಟಿಂಗ್ ಫ್ರಮ್ ದಿ ಟೈಮ್ ಆಫ್ ದಿ ಮ್ಯಾರೇಜ್ ಟಿಲ್ ದಿ ಎಂಡ್ ಆಫ್ ದಿ ಡೆತ್ ಎಷ್ಟು ರೆಸ್ಪೆಕ್ಟಬಲ್ ಆಗಿರ್ತಾರೆ ಅಂದ್ರೆ, ಊಟ ಇರ್ಲಿ ಬಿಡ್ಲಿ, ಹಣ ಇರ್ಲಿ ಬಿಡ್ಲಿ, ಆಸ್ತಿ ಬೇಕಾಗಿಲ್ಲ ಅವ್ರಿಗೆ, ಪ್ರೀತಿ ಅನ್ನೋದು ಅವರಿಲ್ಲಿ ಯಾವಾಗ್ಲೂ ತುಂಬಿರುತ್ತೆ. ಇಂಥ ಒಂದು ವಿಶಿಷ್ಟವಾದಂತ ನಕ್ಷತ್ರಗಳಿದ್ದಾಗ ಅಂತ ನಕ್ಷತ್ರಗಳನ್ನ ಅಂತ ನಕ್ಷತ್ರ ಜೊತೆ ಕೂಡಿಸಿದಾಗ ಮಾತ್ರ ಜೀವನ ಸುಖವಾಗಿರುತ್ತೆ. ಕಾಲರ್ ರೆಡಿ ಇದ್ದಾರೆ, ಈರಮ್ಮ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಈರಮ್ಮ ಅವರೇ. ನಮಸ್ತೆ ಮೇಡಮ್, ಯಾರ ಬಗ್ಗೆ ಕೇಳಬೇಕಿತ್ತು? ರವಿ ಅಂತ ಅಕ್ಕನ ಮಗಳ ಬಗ್ಗೆ ಕೇಳಿರುತ್ತೆ. ಓಕೆ,
ಪ್ರವೀಣ್. ಓಕೆ, ಅವರ ಹುಟ್ಟಿದ ದಿನಾಂಕ 20 July 1999. ಯಾವ ವಿಚಾರದ ಬಗ್ಗೆ ಕೇಳ್ತಾ ಇದ್ದೀರಾ? ಗುರುಜಿ ಮಾತಾಡ್ತಾರ? ನಮಸ್ತೆ. ನಮಸ್ತೆ. ಹುಡುಗಿಯಾಗಿರ್ಲಿ ಹುಡುಗನಾಗಿರ್ಲಿ ಈ ಕುಜರಾವು ಸಂಬಂಧಗಳು ಏರ್ಪಟ್ಟು ಅಂತಂದ್ರೆ ಯಾವಾಗ ಗೆಡ್ಡಿ ಮೆಚುರೇಷನ್ ಮೇಲ್ ಅದು ಫಿಮೇಲ್ ಮೆಚುರೇಷನ್ ಆಟೋಮೆಟಿಕಲಿ ಅವರಿಗೆ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳು ಕಾಣ್ತಾ ಹೋಗ್ತವೆ. ಎಷ್ಟು ವ್ಯತ್ಯಾಸಗಳು ಕಾಣಿಸ್ತಾ ಬಂದ್ರೆ ಈ ಟೈಮಲ್ಲೇ ಅವರಿಗೆ